ಸುಮ್ಮನೆ ಬಾಯಿ ಅವನು ಚಂತನ ಕೆಲಸ ಮಾಡಿ ಹೈರಾಣ ಆಗಿರ್ತದೆ ಅದಕ್ಕೆ ಈ ಕುಡುಕು ಗಂಡುಗಳು ಬಹಳ ಡೇಂಜರ್ ರೀ ಇವರೆಲ್ಲ ಭಾರಿ ಅನಾಹುತಿ ಇವರೆಲ್ಲ ಒಂದು ನಮ್ಮ ಹುಬ್ಬಳ್ಳಿಯೊಳಗೆ ಎಂ ಡಿ ಗೋಗೇರಿ ಅಂಥೇಳಿ 70 ವರ್ಷದ ಹಿರಿಯ ಸಾಹಿತಿಗಳದಾರ ಮುಸ್ಲಿಮ ಬಾಂಧವರು ಅವರು ಅವರು ಶಿಕ್ಷಕರಾಗಿ ಪ್ರಶಸ್ತಿಯನ್ನು ಪಡ್ಕೊಂಡಾರ ಯಾಕೆ ಹೇಳಕತ್ತೀನಿ ಅಂದ್ರೆ ಅವರು ಬಹಳ ಸುಂದರ ವಚನಗಳನ್ನು ಬರೀತಾರೆ ಅಣಕ ಹಾಡುಗಳನ್ನು ಬರೀತಾರೆ ಒಂದು ಅಣಕ ಹಾಡು ಹಾಡ್ತಾರೆ ಬರದಾರ ಅವರು ಅದನ್ನು ಕಲ್ಕೊಂಡು ನಾನು ಹಾಡ್ತಿರ್ತೀನಿ ಬಹಳ ದೊಡ್ಡ ಹಿರಿಯ ಸಾಹಿತಿಯಾದ ಚಂದ್ರಶೇಖರ ಕಂಬಾರ ಅವರು ಕಾಡು ಕುದುರೆಯೊಳಗೆ ಕಾಡು ಕುದುರೆ ಓಡಿ ಬಂದಿತ್ತ ಬರೀತಾರಲ್ಲ ಆ ದಾಟಿಯೊಳಗೆ ಹಳ್ಳಿ ಮಂದಿ ಕಳ್ಳಿ ಕಾಡೆ ಕುಡಿದು ಹೆಂಗೆ ಮಂಗ್ಯಾನಂಗೆ ಓಡಾಡ್ತಾರ ನಾ ಅನ್ಲಕತ್ತಿಲ್ಲ ಅವ್ರು ಹಾಡ್ನ್ಯಾಗ ಬರ್ದಾರ್ರಿ ಅದು 4-5 ನುಡಿ ಐತಿ ಅಷ್ಟು ಕಲ್ತಿಲ್ಲ ನಾ ನಂಗೆ ಟೈಮ್ ಇರಂಗಿಲ್ಲ ಅಂತೇಳಿ ಎರಡ ನುಡಿ ಕಳ್ಳಿ ಕಾಡೆ ಓಡಿ ಬಂದಿತ್ತ ಬಣ್ಣದ ಬಾಟ್ಲಿ ಬಾಬಾ ಅಂದಿತ್ತ ಊರಾಗಿರ್ಲಿ ಕೇರಿ ಆಗಿರ್ಲಿ ಹಬ್ಬ ಹುಣ್ಣಿಮೆ ಮದ್ವಿ ಬರ್ಲಿ ಆಫೀಸ್ ಒಳಗ ಡ್ಯೂಟಿ ಆಗಿರ್ಲಿ ಸಂತಿ ಮಾಡೋ ಪ್ಯಾಟೆ ಆಗಿರ್ಲಿ ಕೈ ಮಾಡಿ ಬಾಬಾ ಅಂದಿತ್ತ ಕಳ್ಳಿ ಕಾಡೆ ಓಡಿ ಬಂದಿತ್ತ ಹೆಂಡತಿ ಮಕ್ಕಳು ಎದಕ್ಕೆ ಬೇಕ ಶರಿ ಒಂದ ಇದ್ರ ಸಾಕ ಬಂಧು ಬಳಗ ಯಾಕರೆ ಬೇಕ ಬಾಟ್ಲಿ ಇನ್ನ ಬೇಕ ಬೇಕ ಕುಡ್ಕೊಡ ಹೊಂಟ್ರ ನಾನೇ ರಾಜ ರೋಡ್ ತುಂಬಾ ಬ್ಯಾಂಡ್ ಬಾಜಾ ಕುಡ್ಕೊಣ ಹೊಂಟ್ರ ನಾನೇ ರಾಜ ರೋಡ್ ತುಂಬಾ ಬ್ಯಾಂಡ್ ಬಾಜಾ ಕೆಂಪು ಬೋರ್ಡ ಕೈ ಮಾಡಿ ಕರೆದಿತ್ತ ಕಳ್ಳಿ ಕಾಡೆ ಓಡಿ ಬಂದಿತ್ತ ಮುಂಜಾನೆದ್ದು ಗುಂಗಿನ್ಯಾಗ ರಾತ್ರಿ ಎಲ್ಲ ಮಂಗ್ಯಾನಂಗ ಮುಂಜಾನೆದ್ದು ಗುಂಗಿನ್ಯಾಗ ರಾತ್ರಿ ಎಲ್ಲ ಮಂಗ್ಯಾನಂಗ ಹೋಟೆಲ್ದೊಳಗ ಬಾದಶಃ ಮನಿ ಒಳಗ ಕರಿ ಚಹಾ ಬಂದಿದ್ದಲ್ಲ ಬಾರಿಸಿದ್ದಲ್ಲ ಪಟ್ಟಿ ನೆತ್ತಿಗೆ ಸುಖ ಇಲ್ಲ ಬಂದಿದ್ದಲ್ಲ ಬಾರಿಸಿದ್ದಲ್ಲ ಪಟ್ಟಿ ನೆತ್ತಿಗೆ ಸುಖ ಇಲ್ಲ ಮಧ್ಯಾಹ್ನದಾಗೆ ನೆಗೆದು ಬಿದ್ದಿತ್ತ ಕಳ್ಳಿ ಕಾಡೆ ಓಡಿ ಬಂದಿತ್ತ ನೋಡ್ರಿ ನೀವು ನಾ ಯಾಕೆ ಭಾಳ ದುಃಖದಿಂದ ಈ ಮಾತು ಹೇಳ್ತೀನಿ ತಮಾಷೆಗಾಗಿ ಹಾಡು ಹಾಡಿರ್ಬೇಕು ಮನ್ಯಾಗ ರೊಟ್ಟಿ ಮಾಡಕ್ ಬರ್ತಾರ ಕೆಲಸ ಮಾಡೋರು ಬರ್ತಾರ ನಿನ್ನ ಗಂಡ ಏನು ಮಾಡ್ತಾ ಅಯ್ಯೋ ಬಾಯಾಕಲ್ಲು ಕುಡಿದು ಚಂತನ ಹೊಡಿತದ್ರಿ ಅಂತಾರ ಕುಡಿದು ಕುಡಿದು ಇಸ್ಪೇಟಾಡಿ ಮಧ್ಯಾಹ್ನದಾಗೆ ಕೊಟಕ್ಕಂದು ಹೋಗಿಬಿಡ್ತದೆ ಮಕ್ಕಳನ್ನ ಕಟ್ಕೊಂಡು ನಾಲ್ಕು ಮಕ್ಕಳಿಗೆ ಹಡಿತಿದ್ರಿ ಈಗಿನ ಏನ ಶಾಣೆ ಆಗ್ಯಾರ ಒಂದು ಎರಡು ಮಕ್ಕಳಿಗೆ ಹಡಿತಾರೆ ಅವಾಗ ಸುಮ್ ಮಕ್ಳಿಗೆ ಹಡದೋ ಹೊಡಿದಂಗೆ ಏಸು ಮಕ್ಕಳು ಅಥವಾ ಒಟ್ಟು ಮಕ್ಕಳಿಗೆ ಹಡಿತಿದ್ರು ಕಾಲು ಚೇಂಜ್ ಆಗ್ಯದೆ ಈಗ ಅದಕ್ಕೆ ಭಾಳ ಹಿಂಗೆ ನೋಡ್ಬೇಕ್ರಿ ಹಿಂಗೆ ಒಬ್ಬ ಕಂಟು ಮಠ ಕುಡಿದು ಬಂದ ಹಳ್ಳಿಯಾಗ್ರಿ ಕಂಟು ಮಠ ಕುಡ್ದಾನ ಕುಡುಕ ಮಲ್ಲಪ್ಪ ಕುಡ್ದಾನ ಕುಡಿದು ತೂರಾಡಕತ್ತಾನ ಒಂದು ಲೆಕ್ಕದ ಮೇಲೆ ಕುಡಿದ್ರೆ ಎಚ್ಚರಿರ್ತದೆ ರೀ ಮನುಷ್ಯ ಮಿತಿ ಮೀರಿ ಕುಡಿದ್ರೆ ಮತ್ತೆ ಮನುಷ್ಯ ಎದಕ್ಕೆ ಬರ್ತದೆ ಐಕ್ಕ ತೊಂಟ ಅನ್ಕೋ ತೊಂಟ ಹೋಗಿ ಕುಡಿದ ನಿಷೇಧೊಳಗೆ ತನ್ನ ಮನೆಗೆ ಹೋಗೋದು ಬಿಟ್ಟು ಮಗ್ಗಲಕಿನ ಮನೆಗೆ ಹೋಗ್ಯಾನ ರೀ ಮಗ್ಗಲಕಿನ ಮನೆಗೆ ಹೋಗ್ಯಾನ ಅಕ್ಕಿ ಕಮಲವ್ವ ಮನಿ ಮಾಲಕ್ತಿ ಕಮಲವ್ವ ಏ ಗಂಡು ಒಳಗೆ ಮಕ್ಕೊಂಡಾನ ಏನ್ರಿ ಇಲ್ಲಿ ಬರ್ರಿ ಇಲ್ಲಿ ಹೊರಗೆ ಕುಡುಕ ಮಲ್ಲಪ್ಪ ಕುಡಿದು ಕುಡಿದು ತ ನನ್ನ ಮನೆಗೆ ಬಂದ ನೋಡ್ರಿ ಕೊಳಕ ಅದು ತಿಳ್ಕ ಸ್ವಾರ್ಗಿ ತೊಗೊಂಡು ಹೊಡ್ಯಾಕತ್ತಳ್ರಿ ಅವ ಗಂಡು ಒಳಗೆ ಮಕ್ಕೊಂಡಾನ ಅವೇನು ಕಮ್ಮಗೆ ತಿಳ್ಕೊಂಡ್ರಿ ಅವನು ಕುಡಿದು ಬಂದು ಮಕ್ಕೊಂಡಾನ ಅವನು ಅವ ಎದ್ದ ಯಾರು ಮಲ್ಲಪ್ಪ ಬಂದದ ಅಂದವ ಆ ಮಲ್ಲಪ್ಪ ಬಂದಾನ್ರಿ ಬಂದು ಹೊರಗೆ ಹೇಳ್ತಿ ಕಸ್ವಾರಿಗೆ ತೊಗೊಂಡು ಆಕಿ ಹೇಳ್ತಿ ಕಸ್ವಾರಿಗೆ ತೊಗೊಂಡು ಹೊಡ್ಯಾಕತ್ತ ಇವ ಬಂದೇನ ಅನ್ನಬೇಕ್ರಿ ಮಲ್ಲಪ್ಪ ನಮ್ಮನೆ ಯಾಕೆ ಬಂದಿಲ್ಲ ಹುಚ್ಚ ಅದ ಹೆಂಡ್ತಿಗಂದೆ ಕಸ್ವಾರಿಗೆ ತೊಗೊಂಡು ಹೊಡಿಬೇಡಲಿ ಈ ಕಸ್ವಾರಿಗೆಲ್ಲ ಹೊಡಿಬೇಡ ಚಪ್ಪಲ್ ತೊಗೊಂಡು ಹೊಡಿ ಅಂದ ಯಾಕ್ರಿ ಅನ್ಲಕ್ಕಿ 4 ದಿವಸದ ಹಿಂದೆ ನಾನು ಕುಡಿದು ಅವ್ರ ಮನೆಗೆ ಹೋಗಿದ್ದೆ ಅವ್ ಹೆಂಡ್ತಿ ಚಪ್ಪಲೇ ಹೊಡ್ದಂತ ಭೂಪ ಅಂತ ಕುಡುಕು ಗಣಮಕ್ಕಳಿರ್ರಿ ಇವರೆಲ್ಲ ಅದಕ್ಕೆ ಭಾಳ ಹಣೆ ಬರ ಕೆಟ್ಟಿರ್ತದ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ದಾಸಿ ಮಾರ್ಯರು ಎಷ್ಟು ಚಂದ ವಚನಗಳನ್ನು ಬರೀತಾರೆ ಏನು ಅದ್ಭುತ ವಚನಗಳನ್ನು ಬರೀತಾರೆ ಬಸವಣ್ಣವರ ವಚನಗಳ ಪ್ರಭಾವ ದಾಸಿ ಮಾರ್ಯರ ಮೇಲಾತು ದಾಸಿ ಮಾರ್ಯರ ಪ್ರಭಾವ ಅವ್ರ ಮೇಲಾಯಿತು ಗೊತ್ತೇ ಆಗಲ್ಲ ಕೇಳ್ರಿ ಕರಿಯ ನಿತ್ತಡೆ ವಲ್ಲೆ ಸಿರಿಯ ನಿತ್ತಡೆ ವಲ್ಲೆ ಹಿರಿದಪ್ಪ ರಾಜ್ಯವನಿತ್ತಡೆ ವಲ್ಲೆ
ಕರಿಯ ನಿತ್ತಡೆ ವಲ್ಲೆ, ಸಿರಿಯ ನಿತ್ತಡೆ ವಲ್ಲೆ, ಹಿರಿದಪ್ಪ ರಾಜ್ಯವ ನಿತ್ತಡೆ ವಲ್ಲೆ, ನಿಮ್ಮ ಶರಣರ ಸೂಳ್ನುಡಿಯ ಒಂದರಗಳಿಗೆ ಇತ್ತಡೆ, ನಿಮ್ಮ ನಿತ್ಯ ಕಾಣ ರಾಮನಾಥ. ಆನೆ ಕೊಟ್ರ ಬೇಡ, ಸಂಪತ್ ಕೊಟ್ರ ಬೇಡ, ದೊಡ್ಡ ರಾಜ್ಯ ಕೊಟ್ರೂ ಬೇಡ. ಸಿರಿ ಸಂಪತ್ತ ಯಾವುದೂ ಶಾಶ್ವತವಲ್ಲ, ಅದರಿಂದ ಸುಖ ನೆಮ್ಮದಿ ಇರಂಗಿಲ್ಲ. ನಿಮ್ಮ ಶರಣರ ವಚನಗಳನ್ನು ಕೊಟ್ರ ಸಾಕು ಅನ್ನುವಂಥ ದಾಸಿಮಾರರದು ಎಂಥ ಸರಳ ಜೀವನ. ಅಂಥದೇ ಒಂದು ಹೋಲುವಂತ ನಮ್ಮ ಬಸವಣ್ಣವ್ರು ಬರೀತಾರ, ಬ್ರಹ್ಮ ಪದವಿಯ ನೊಲ್ಲೆ, ವಿಷ್ಣು ಪದವಿಯ ನೊಲ್ಲೆ, ರುದ್ರ ಪದವಿಯ ನೊಲ್ಲೆ, ಮತ್ತಾವ ಪದವಿಯ ವಲ್ಲೆ ಕೂಡಲ ಸಂಗಮ ದೇವ, ನಿಮ್ಮ ಸದ್ಭಕ್ತರ ಪಾದವನರ ದಿಪ್ಪ, ಮಹಾಪದವಿಯ ಕರುಣಿಸಯ್ಯ, ಮಹಾಪದವಿಯ ಕರುಣಿಸಯ್ಯ. ಅದಕ್ಕೆ ಬಸವಾದಿ ಶರಣರು ಎಂಥ ಬದುಕನ್ನು ಸಾಗಿಸಿದ್ರು, ಎಂಥ ಸರಳ ಬದುಕನ್ನು ಸಾಗಿಸಿದ್ರು ಅನ್ನೋದನ್ನು ನಾವಿಲ್ಲಿ ವಿಚಾರ ಮಾಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ, ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದಲ್ಲಿ ವಿಷ ಬೆರೆದಂತೆ ಅನ್ನುವಂಥ ವಚನ ಬರೀತಾರೆ. ಭಾಳ ಅನ್ಯೋನ್ಯ ದಾಂಪತ್ಯ ಜೀವನ ಸಾಗಿಸುವಂಥ ದಾಸಿಮಾರ್ಯರು ಭಾಳ ಸುಂದರ ವಚನ ಬರೀತಾರೆ ಕೇಳ್ರಿ. ನಾವು ನೀವು ಬಂತೀವಿ, ಏಯ್ ಭಾಳ ಭಾಳ ಕಷ್ಟ ಬತ್ರಿ ಜೀವನದಾಗ, ಭಾಳ ತ್ರಾಸಾಗೈತ್ರಿ, ನನ್ನಷ್ಟು ಕಷ್ಟ ಯಾರೂ ಅನುಭವಿಸಿಲ್ರಿ ಅಂತ ತಲೆ ಅಂದ್ರೆ ತೆಗೀರಿ. ಹುಟ್ಟಿ ಬಂದೀವಿ ಅಂದ ಬಳಕ ಕಷ್ಟ ದುಃಖ ಎಲ್ಲರಿಗೆ ಬರೋದೆ. ಆ ಥರದ ಕಷ್ಟಗಳು ಬಂದಾಗ ಹೆಂಗೆ ಬದುಕಬೇಕು ಅನ್ನೋದನ್ನು ಭಾಳ ಸುಂದರವಾಗಿ ದಾಸಿಮಾರರು ಬರೀತಾರೆ. ಲಕ್ಷ ಕೊಟ್ಟು ಕೇಳ್ರಿ. ಹರ ತನ್ನ ಭಕ್ತರ ತಿರಿವಂತೆ ಮಾಡುವ, ಹರ ತನ್ನ ಭಕ್ತರ ತಿರುವಂತೆ ಮಾಡುವ, ಒರೆದು ನೋಡುವ ಸುವರ್ಣದಂತೆ, ಅರೆದು ನೋಡುವ ಚಂದನದಂತೆ, ಅರೆದು ನೋಡುವ ಕಬ್ಬಿನ ಕೋಲಿನಂತೆ, ಬೆದರದೆ ಬೆಚ್ಚದೆ ಇದ್ದಡೆ ಕೈ ಹಿಡಿದೆತ್ತಿ ಕೊಂಬ ಕಾಣ ರಾಮನಾಥ. ದಾಸಿಮಾರರ ಒಂದು ಸುಂದರ ವಚನ. ಬಂಗಾರ ಹೆಂಗ ಕಾಸದಂಗ ಹೆಂಗ ಹೊಳಿತದನೋ, ಹೆಂಗ ಗಂಧವನ್ನ ತೆಯ್ದ್ರೆ ಹೆಂಗ ಪರಿಮಳ ಬರ್ತದನೋ, ಹಂಗ ಕಷ್ಟಕ್ಕೆ ಹೆದರದೇ ಇದ್ರ, ಬೆದರದೆ ಬೆಚ್ಚದೆ ಇದ್ದಡೆ ಕೈ ಹಿಡಿದೆತ್ತಿ ಕೊಂಬ ಕಾಣ ರಾಮನಾಥ. ಬಹುಶಃ ಈ ವಚನವನ್ನ ಓದಿರಬೇಕು ಚಿ ಉದಯ ಶಂಕರ್, ನಿಮಗೆಲ್ಲ ಗೊತ್ತಿರುವಂತಹ ಹಾಡು. ಮೈಯನ್ನ ಹಿಂಡಿ ನೊಂದರು ಕಬ್ಬು ಸಿಹಿಯ ತರುವುದು, ತೇಯುತ್ತಲಿದ್ದರು ಗಂಧದ ಪರಿಮಳ ತುಂಬಿ ಬರುವುದು, ತಾನೇ ಉರಿದರು ದೀಪವು ಮನೆಗೆ ಬೆಳಕ ತರುವುದು, ದೀಪ ಬೆಳಕ ತರುವುದು, ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು, ಏನೇ ಬರಲಿ ಯಾರಿಗೂ ಸೋತು ತಲೆಯಬಾಗದು, ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು ಅನ್ನುವಂಥ ಒಂದು ಸುಂದರವಾದ ಹಾಡನ್ನು ಸಾಹಿತಿ ಚಿ ಉದಯ ಶಂಕರ್ ಅವರು ವಚನಗಳನ್ನು ಬರೀತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಒಂದು ಬ್ರೇಕ್ ತಗೋತೇನೆ. ಜೀವನದೊಳಗೆ ಬದುಕಿನೊಳಗೆ ಕಷ್ಟಗಳು ಬಂದರೆ ಎದೆ ಹೊಡ್ಕೋಬಾರದ್ರಿ, ಎದೆ ಹೊಡ್ಕೊಂಡ್ರೆ ಏನೂ ಬರಂಗಿಲ್ಲ. ಸಂಸಾರ ಎಂಬುದು ಸಾಗರದ ಹೊಳಿಯವ್ವ, ಸಂಸಾರ ಎಂಬುದು ಸಾಗರದ ಹೊಳಿಯವ್ವ, ಈಸಬಲ್ಲವುಗ ಎದೆಯುದ್ದ ಇಲ್ಲಿ ಈಸಿ ಜಯಿಸಬೇಕು ಅಂತ ಹೇಳಿ ಅನುಭವದಿಂದ ಬರೀತಾರೆ. ಆಪತ್ತು ಬಂದರೆ ಅಗಸುದ್ದೆ ನಮಗಿಲ್ಲ, ಆಪತ್ತು ಬಂದರೆ ಅಗಸುದ್ದೆ ನಮಗಿಲ್ಲ, ಮನೆಯಲ್ಲಿರುವ ಮಲ್ಲಯ್ಯನ ಪಾದಕ್ಕ ಬಿದ್ದರೆ ಕಷ್ಟ ಎಲ್ಲ ಪರಿಹಾರ. ಹಳ್ಳಿ ಜನ ಬಹಳ ಸ್ವಾಭಿಮಾನಿಗಳು. ಕುಟ್ಟಿ ಬೀಸಿ ನನ್ನ ಹೊಟ್ಟಿ ಹೊರದೇನೆವ್ವ, ಕುಟ್ಟಿ ಬೀಸಿ ನನ್ನ ಹೊಟ್ಟಿ ಹೊರದೇನೆವ್ವ, ರಟ್ಟಿಗೆ ಶಿವನ ದಯೆ ಇರಲಿ ನಾನಿಲ್ಲಿ ಋಣಗೂಳು ತಿಂದು ಇರಲಾರೆ ಅಂಥೇಳಿ ಬಹಳ ಅದ್ಭುತವಾಗಿ ಬರೀತಾರೆ. ಅದಕ್ಕೆ ಬಂಧುಗಳೇ, ನಾವೆಲ್ಲ ಜೀವನದೊಳಗೆ ಏನೇ ಕಷ್ಟ ಬಂದ್ರೂ ಏನೇ ದುಃಖಗಳು ಬಂದ್ರೂ ಹೆದರುದು ಬೇಡ ಅನ್ನುವಂಥ ಮಾತಾಡಿ ಸಂದರ್ಭದಲ್ಲಿ ಹೇಳ್ತಾ ವೀರ ವಿರಾಗಿಣಿ ಅಕ್ಕ ಮಹಾದೇವಿ ಹೇಳ್ತಾಳೆ. ಮನೆ ಮನೆ ತಪ್ಪದೆ ಬೇಡುವಂತೆ ಮಾಡಯ್ಯ, ಮನೆ ಮನೆ ತಪ್ಪದೆ ಬೇಡುವಂತೆ ಮಾಡಯ್ಯ, ಬೇಡಿದಡೆ ಇಕ್ಕದಂತೆ ಮಾಡಯ್ಯ, ಇಕ್ಕಿದೊಡೆ ಕೆಳಗೆ ಬೀಳುವಂತೆ ಮಾಡಯ್ಯ, ನಾ ಎತ್ತಿಕೊಳ್ಳುವ ಮೊದಲೇ ಒಂದು ನಾಯಿ ಎತ್ತಿಕೊಂಡು ಹೋಗುವಂತೆ ಮಾಡಯ್ಯ ಚನ್ನಮಲ್ಲಿಕಾರ್ಜುನ. ನೋಡ್ರಿ ಅಕ್ಕ ಮಹಾದೇವಿ ಎಷ್ಟು ಧೈರ್ಯ. ನಾ ಮನಿ ಮನಿ ಬೇಡ್ಕೊಳಂಗ ಮಾಡು, ನಾ ಬೇಡಿದ್ರು ಅವರು ನೀಡ್ಲಾರ್ದಂಗೆ ಮಾಡು, ಅಕಸ್ಮಾತ್ ನೀಡಿದ್ರು ಕೆಳಗೆ ಚೆಲ್ಲುವಂಗೆ ಮಾಡು, ನಾ ಎತ್ತಿಕೊಳ್ಳುವ ಮೊದಲ ಒಂದು ಶುನಕ ಒಂದು ನಾಯಿ ಬಂದು ಎತ್ತಿಕೊಂಡು ಹೋಗುವಂತೆ ಮಾಡು ಅಂತಂದ್ರೆ ಆಕೆ ದೇವರಿಗೆ ಚಾಲೆಂಜ್.
ಪ್ರಶ್ನೆ ಆಗ್ತಾಳ, ಎಷ್ಟು ಕಾಡ್ತಿ ಕಾಡು, ಎಷ್ಟು ಕಷ್ಟಗಳನ್ನ ಕೊಡ್ತಿ ಕೊಡು, ನಾನೇನು ಅಂಜಂಗಿಲ್ಲ, ಆತ್ಮ ಸಂಗಾತಕ್ಕೆ ಚೆನ್ನ ಮಲ್ಲಿಕಾರ್ಜುನನುಂಟು ಅನ್ನುವಂಥ ಅಕ್ಕನ ಧೈರ್ಯ, ಆ ವಿರಾಗ, ಆ ಶಕ್ತಿ ನಮ್ಮ ಹೆಣ್ಮಕ್ಕಳಲ್ಲಿ ನಮ್ಮ ನಿಮ್ಮಲ್ಲಿ ಬರಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ದೇವರ ದಾಸಿಮಾರ್ಯರ ಭಾಳಷ್ಟು ವಚನಗಳನ್ನು ಬರೆದ್ರು, ವಚನಗಳಲ್ಲಿ ಸ್ತ್ರೀ ಸಮಾನತೆ ಇದೆ, ಏಕ ದೇವೋಪಾಸನೆ ಇದೆ, ಆಮೇಲೆ ಮೂಢನಂಬಿಕೆಗಳ ವಿರುದ್ಧ ಖಂಡನೆಯನ್ನು ಮಾಡ್ತಾರೆ, ದೇವರಿಗೆ ಕುರಿ ಬಲಿ ಆ ಪ್ರಾಣಿಗಳ ಬಲಿ ಕೊಡೋದನ್ನು ಅವರು ಖಂಡಿಸ್ತಾರೆ, ಅದಕ್ಕೆ ಸಮಾನತೆ, ಹೆಣ್ಣುಮಕ್ಕಳಿಗೆ ಭಾಳಷ್ಟು ಪ್ರಾಶಸ್ತ್ಯವನ್ನು ಕೊಟ್ಟು ಗೌರವಿಸಿದಂಥ ಶರಣರಲ್ಲಿ ದಾಸಿಮಾರರು ಮೊದಲಿಗರಾಗ್ತಾರೆ. ಹೆಂಡತಿಯ ಬಗ್ಗೆ ಅಪಾರ ಪ್ರೀತಿ, ಅಪಾರ ಗೌರವ ಇಟ್ಕೊಂಡಂಥ ದಾಸಿಮಾರ್ಯರು ಒಂದು ಭಾಳ ಚಂದ ವಚನ ಬರೀತಾರೆ ಕೇಳ್ರಿ. ಹೆಂಡತಿ ಬಗ್ಗೆ, ಹೆಂಡತಿ ಯಾರು? ದುಗ್ಗಳೆ, ಅಫ್ಜಲ್ಪುರ ತಾಲೂಕಿನ ಗೊಬ್ಬೂರಿನವಳು ದುಗ್ಗಳೆಯ ಬಗ್ಗೆ ದಾಸಿಮಾರ್ಯರು ಬರೀತಾರೆ. ಬಂಧುದನರಿದು ಬಳಸುವಳು, ಬಂಧುದ ಪರಿಣಾಮಿಸುವಳು, ಬಂಧುದನರಿದು ಬಳಸುವಳು, ಬಂಧುದ ಪರಿಣಾಮಿಸುವಳು, ಬಂಧು ಬಳಗವ ಮರೆಸಿದಳು, ದುಗ್ಗಳೆಯ ತಂದು ಬದುಕಿದೇನು ಕಾಣ ರಾಮನಾಥ. ಬಂಧುದನರಿದು ಬಳಸುವಳು, ನನ್ಗೆ ಎಷ್ಟು ಆದಾಯ ಬರ್ತದೋ ಅಷ್ಟೇ ಖರ್ಚು ಮಾಡ್ತಾಳೆ. ಬಂಧುದ ಪರಿಣಾಮಿಸುವಳು, ಸುಖನೋ ದುಃಖನೋ ಸಮನಾಗಿ ಎದುರಿಸ್ತಾಳೆ. ಬಂಧು ಬಳಗವ ಮರೆಸಿದಳು, ಯಾರನ್ನೂ ನೆನೆಯುವಂಗ ಮಾಡಲಿಲ್ಲ. ದುಗ್ಗಳೆಯ ತಂದು ನಾನು ಬದುಕಿದೇನು ಕಾಣ ರಾಮನಾಥ ಅನ್ಬೇಕಾದ್ರೆ ದುಗ್ಗಳೆ ಎಂಥ ಶಾಣೆ ಬುದ್ಧಿವಂತ ಇರಬೇಕು ಅನ್ನೋದನ್ನು ವಿಚಾರ ಮಾಡ್ಬೇಕ್ರಿ. ನಾವು ಈಗಿನ ಹೆಣ್ಮಕ್ಳದಾರ್ರಿ, ಏನೂ ವಿಚಾರ ಮಾಡಂಗಿಲ್ಲ ಅವರು, ಭಾಳ ಡೇಂಜರ್ ರೀ. ಕೆಲವು ಮಂದಿ ಹೆಣ್ಮಕ್ಳು ಹಿಂಗೆ, ಒಬ್ಬ ಹಳ್ಳಿಯೊಳಗೆ ಕಲ್ತಂಥ ಒಬ್ಬ ಯುವಕ ಬಿ ಕಲ್ತ ಬೆಂಗಳೂರಿಗೆ ಹೋಗಿ ತಿರುಗಾಡಿ ನೌಕರಿ ಹುಡುಕ್ಯಾಡ್ಕೊಂಡು ಬಂದ, ಹೆಂಡತಿಗೆ ಹೇಳ್ದ, ಏನು ಭಾಳ ಕಷ್ಟಪಟ್ಟು ನೌಕರಿ ಹಿಡ್ದೀನಿ, 28,000 ಪಗಾರದತ್ತ ಸಾಲ್ತದಿಲ್ಲ ಅಂದ ಗಂಡ. ಅವಾಗ ಹೆಂಡ್ತಿ ಅಂದ್ಲು, ಸಾಲ್ತದ ರೀ, ನನಗಾಯ್ತು ನಿಮಗೆ ಅನ್ಲತ್ತು, ಅದು ಒಟ್ಟು ಅಕ್ಕಿಗೆ ಆಯ್ತದ್ರಿ, ಅವ ಏನು ಮಾಡ್ಬೇಕ್ರಿ. ಅದಕ್ಕೆ ಕೆಲವು ಮಂದಿ ಹೆಣ್ಮಕ್ಳಿಗೆ ದುಡ್ಡೇ ಸಾಕಾಗಂಗಿಲ್ಲ, ಆದ್ರೆ ಗಂಡನ ಕೈ ಹಿಡಿದು ಬಂದಂಥ ಹೆಂಡತಿ ಆತನ ಸುಖ ದುಃಖದಲ್ಲಿ ಭಾಗಿಯಾಗಿ ಎಷ್ಟು ಆದಾಯ ಇರ್ತದೋ ಅಷ್ಟು ಖರ್ಚು ಮಾಡಿ ಮನೆಯನ್ನು ಚಂದ ನಿಭಾಯಿಸಿಕೊಂಡು ಹೋಗುವಂಥ ಹೆಣ್ಣುಮಕ್ಕಳೇನದ ಭಾಳ ಅದ್ಭುತವಾದಂಥ ಮಹಿಳೆಯರು. ಸಂಸಾರ ಅನ್ನೋದು ದೇಹಕ್ಕೆ, ಈಗ ಸಂಸಾರವೆಂಬ ರಥಕ್ಕೆ ಗಂಡು ಹೆಣ್ಣು ಎರಡು ಗಾಲಿಗಳಿದ್ದಂಗೆ, ದೇಹಕ್ಕೆ ಎರಡು ಕಣ್ಣುಗಳಿದ್ದಂಗೆ. ಅದಕ್ಕೆ ದಯಮಾಡಿ ಆದಾಯ ಕಡಿಮೆ ಇದ್ದಂಥ ಗಂಡಗೆ ಅದು ತೊಗೊಂಬರ್ರಿ, ಇದು ತೊಗೊಂಬರ್ರಿ, ಅವ್ರ ಮನೆಯಾಗ ಕಾರ್ ತಂದಾರ, ಅವ್ರ ಮನೆಯಾಗ ಬಂಗಾರ ತಂದಾರ, ಅತ್ತ ಗಂಡನ ಜೀವ ತಿನ್ಬೇಡ್ರವ್ವ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಬರ್ರಪ್ಪ. ನಮ್ಮ ವಿಜಾಪುರದ ನಮ್ಮ ಸಿದ್ದೇಶ್ವರಪ್ಪರು ಒಂದು ಸಣ್ಣದಾದಂಥ ದೃಷ್ಟಾಂತ ಹೇಳ್ತಿದ್ರು. ಏನು ಹೇಳ್ತಿದ್ರು? ಒಬ್ಬ ಶರಣಾಗಿ ಹೋದ, ಘಟ್ಟಿವಾಳಯ್ಯ ಅನ್ನುವಂಥ ಶರಣ, ಭಾಳ ಅಪರೂಪದ ಶರಣ. ಮನೆಯ ಎಲ್ಲ ಚಿಂತೆಗಳನ್ನು ಬಿಟ್ಟು ಭಜನೆಗಳನ್ನು ಹಾಡ್ಕೋತ, ವಚನಗಳನ್ನು ಹಾಡ್ಕೋತ ಬದುಕಿದ್ದ ಆ ಘಟ್ಟಿವಾಳಯ್ಯನ ಹೆಂಡತಿ ಹಾದಿ ಮ್ಯಾಲೆ ಇರಲಿಲ್ಲ. ಹಂಗೆ ಹಾದಿ ಮ್ಯಾಲೆ ಇರಲಾರದಂಥ ಹೆಣ್ಮಕ್ಳ ಸಂಖ್ಯೆ ಭಾಳ ಕಡಿಮೆ, ಎಲ್ಲೋ ಲಕ್ಷಕ್ಕೊಬ್ರು ಇರ್ತಾರೆ. ಘಟ್ಟಿವಾಳಯ್ಯನ ಹೆಂಡತಿ ಹಾದಿ ಮ್ಯಾಲೆ ಇರಲಿಲ್ಲ, ಘಟ್ಟಿವಾಳಯ್ಯ ಭಕ್ತಿ ಹಾದಿ ಬಿಟ್ಟಿದ್ದಿಲ್ಲ. ಹೊಂಟ, ವಚನಗಳನ್ನು ಹಾಡ್ಕೋತ ಭಜನೆಗಳನ್ನು ಹೇಳ್ಕೋತ ಹೊಂಟ. ಎದುರಿಗೊಬ್ಬ ಯುವಕ ಬಂದ, ಅಲ್ಲೋ ಏನು ಘಟ್ಟಿವಾಳಯ್ಯ, ಏನು ಹಾಡ ಹಾಡಾಕತ್ತೀರಿ, ಏನು ಭಜನೆ ಹೇಳ್ತೀರಿ, ಮನೆ ಕಡೆ ಚಿಂತಿಲ್ಲ, ನಿನ್ನ ಮನೆ ಎಂಥದ್ದು, ನಿನ್ನ ಹೆಂಡತಿ ಅಂಥ ಆಕಿ, ನಿನ್ನ ಮನೆಗೆ ಏಸ್ ಮಂದಿ ಬರ್ತಾರೆ ಏಸ್ ಮಂದಿ ಹೋಗ್ತಾರೆ ಚಿಂತಿಲ್ಲ ಅಂದ ಯುವಕ. ಆಗ ಘಟ್ಟಿವಾಳಯ್ಯ ಹೇಳ್ದ, ಆಕಿ ಬಗ್ಗೆ ಚಿಂತೆ ಮಾಡಾಕ ನಿನ್ನಂಥ ಸಾವಿರಾರು ನೆರಿ ಹೊರಿ ಇರಾಗ ನನಗ್ಯಾಕೋ ಅದರ ಚಿಂತೆ ಅಂದನತ್ತ ಘಟ್ಟಿವಾಳಯ್ಯ. ನೋಡ್ರಿ ಎಂಥ ಶರಣರಿರ್ತಾರೆ. ಹಂಗೆ ಗಂಡ ಏನೇ ಮಾಡಿದ್ರೂ ನಿರ್ಲಿಪ್ತರಾಗಿ ನಿಶ್ಚಿಂತರಾಗಿ ಧೈರ್ಯದಿಂದ ಜೀವನ ಸಾಗಿಸೋರು ನಾವು ಅಕ್ಕ ಮಹಾದೇವಿ ಒಂದು ಸಣ್ಣ ಕಿಡಿಗಳೇ ಎನ್ನುವಂಥ ಭಾವನೆಯನ್ನು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ಶರಣ ಬಂಧುಗಳು, ಅಕ್ಕ ತಂಗಿಯರು,
ತಾಯಂದಿರು ಒಂದಿಷ್ಟು ದಾಸೋಹ ಮಾಡೋದನ್ನ ಕಲಿಬೇಕು. ಯಾಕ ವರತೆಯ ಕಂಡು ಬಾವಿ ತೋಡೆಂಬರು ಅನ್ನ ಛತ್ರ ತನ್ನದೆಂಬರು ಸುರಿವ ಮಳೆ ಸುರಿಯದಿದ್ದರೆ ಬೆಳೆವ ಬೆಳೆ ಬೆಳೆಯದಿದ್ದರೆ ಏತರಲ್ಲಿ ಏನ ದಾನ ಮಾಡುವೆ ಕಾಣ ರಾಮನಾಥ ಅಂತ ಹೇಳಿ ದಾಸಿಮಾರರು ಹೇಳ್ತಾರೆ. ಅದಕ್ಕೆ ಭಗವಂತ ಎಲ್ಲ ಕೊಟ್ಟಾನ ಜೀವನಕ್ಕೆಲ್ಲ ಐತಿ ಒಳ್ಳೆಯ ಕಾರ್ಯಗಳಿಗಾಗಿ ಸತ್ಕಾರ್ಯಗಳಿಗಾಗಿ ನಾವು ದಾಸೋಹ ಮಾಡೋದನ್ನ ಕಲಿಬೇಕು. ಎಲ್ಲ ಮುಚ್ಚಿಟ್ಟು ಎಲ್ಲ ಇಟ್ಟಿಟ್ಟು ಎಲ್ಲಿ ಹೋಗೋದೈತ್ರಿ? ಹಾ ಎಲ್ಲಿಂದ ನೀ ಬಂದೆ ಅಲ್ಲಿಂದ ಏನ್ ತಂದೆ ಇಲ್ಲಿಂದ ಏನ್ ವೈವೆ ಮುಂದೆ ನಾನಾರು ನೀನ್ಯಾರು ನನ್ನವರು ಇನ್ಯಾರು ಇದು ತಿಳಿಯದೇನಯ್ಯ ಅಣ್ಣ ಇದು ತಿಳಿಯದೇನಯ್ಯ ಅಕ್ಕ ಅಂತಂದು ಜನಪದ ತತ್ವಗೀತೆ ಬರ್ತದ. ಬಸವಣ್ಣವ್ರು ಹೇಳ್ತಾರೆ ಮಾಡಿದೆ ನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ನೋಡ ಶಿವನ ಡಂಗುರ ಮಾಡಿದೆ ನೆನ್ನದಿರ ಲಿಂಗಕ್ಕೆ ಮಾಡಿದೆ ನೆನ್ನದಿರ ಜಂಗಮಕ್ಕೆ. ಯಾಕೆ ಹಿಂಗೆ ಬರೆದ್ರು ಬಸವಣ್ಣವರು ಅಂತಂದ್ರೆ ಕೆಲವು ಮಂದಿ ಬರೇ ಹೆಸರುಗಳ ಸಾಕು ಮಾಡಿರ್ತಾರೆ. ಮಾಡಿ ನಾನೇ ಮಾಡೀನಿ ನಾನೇ ಮಾಡೀನಿ ಅಂತ ಅಹಂಕಾರ ಇರ್ತದ. ಅದಕ್ಕೆ ಮಾಡೀನಿ ಅಂತೇಳಿ ಅಹಂಕಾರ ಮಾಡಬೇಡ್ರಪ್ಪ, ನಾನು ಸ್ವಲ್ಪ ಮಾಡೀನಿ ಅನ್ನುವಂಥ ವಿನಯ ನಮ್ರತೆ ಇರಲಿ ಅನ್ನುವಂಥ ಭಾವ. ಮಾಡಿದೆ ನೆನ್ನದಿರ ಲಿಂಗಕ್ಕೆ ನೀಡಿದೆ ನೆನ್ನದಿರ ಜಂಗಮಕ್ಕೆ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದೆನೆನ್ನದಿರ ಲಿಂಗಕ್ಕೆ ನೀಡಿದೆನೆನ್ನದಿರ ಜಂಗಮಕ್ಕೆ ಮಾಡಿದೆನೆಂಬುದು ಮನದಲ್ಲಿ ಇಲ್ಲದಿದ್ದಡೆ ಬೇಡಿದ ನೀವ ನಮ್ಮ ಕೂಡಲ ಸಂಗಮ ದೇವ ಬೇಡಿದ ನೀವ ನಮ್ಮ ಕೂಡಲ ಸಂಗಮ ದೇವ ಅಂತ ಬಸವಾದಿ ಶರಣರು ಭಾಳ ಅದ್ಭುತವಾಗಿ ಬರೀತಾರೆ. ಹಿಂಗೆ ಶರಣರ ಬದುಕಿನಂತೆ ಎಲ್ಲ ಶರಣೆಯರು ಬಾಳಿದಂತೆ ಒಂದು ಪವಿತ್ರವಾದ ಸರಳವಾದ ಬದುಕನ್ನು ನಾವಿಲ್ಲಿ ಸಾಗಿಸೋಣ ಅನ್ನುವಂಥ ಮಾತನ್ನು ಇನ್ನೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ, ಹೆಂಡತಿಯ ಬಗ್ಗೆ ಬಹಳ ಪ್ರೀತಿ ಅಭಿಮಾನ ಇರುವಂಥ ಒಂದು ಸಿನಿಮಾ ಬರ್ತದೆ ಭಾಗ್ಯವಂತರು. ಭಾಗ್ಯವಂತರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾ. ಆ ಸಿನಿಮಾದೊಳಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಬಿ ಸರೋಜಾಗಿ ಹಾಡ್ತಾರೆ. ಅದು ಜೀವದಯ ಶಂಕರ್ ಅವರು ಬರೆದಿದ್ದು. ಏಕಾಂಗಿಯಾಗಿರಲು ಕೈ ಹಿಡಿದೆ ಜೊತೆಯಾದೆ ತಾಯಂತೆ ಬಳಿ ಬಂದೆ ಆದರಿಸಿ ಪ್ರೀತಿಸಿದೆ ಬಾಳಲಿ ಸುಖ ನೀಡಿದೆ ನನ್ನಿ ಬದುಕಿಗೆ ಶ್ರುತಿಯಾದೆ ನನ್ನಿ ಮನೆಯ ಬೆಳಕಾದೆ ನಿನ್ನ ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಹಾಡಿತು ರಾಗವು ಒಂದೇ ಭಾವವು ಒಂದೇ ಜೀವ ಒಂದಾಯಿತು ಬಾಳು ಹಗುರಾಯಿತು. ಹಂಗೆ ನಾವೆಲ್ಲ ರಾಜ್ಕುಮಾರನ ಸಿನಿಮಾ ನೋಡಿ ಬೆಳೆದವರು. ಬರೇ ನಾಲ್ಕನೇ ಸಾಲಿ ಕಲ್ತಂಥ ಗಾಜನೂರಿನ ಮುತ್ತುರಾಜ ಎಷ್ಟು ಸ್ಪಷ್ಟ ಎಷ್ಟು ಸ್ಫುಟವಾಗಿ ಕನ್ನಡ ಮಾತಾಡಿ 205 ಸಿನಿಮಾ ಮಾಡಿ ಸಾವಿರ ಸಾವಿರ ಹಾಡುಗಳನ್ನು ಮಾಡ್ಯಾನ. ನಮ್ಮ ತಾಯಂದಿರಿಗೆ ಆಯಂದಿರಿಗೆ ಕೇಳ್ರಿ, ಈಗಿನ ಸಿನಿಮಾ ಯಾರೂ ನೋಡಂಗಿಲ್ಲ. ಅವಾಗ ರಾಜ್ಕುಮಾರ್ ಸಿನಿಮಾ ಬರ್ತಂದ್ರೆ ಟಿವಿ ಮುಂದೆ ಹೋಗೋರು ಎಲ್ಲರೂ, ಈ ರಾಜ್ಕುಮಾರ್ ಸಿನಿಮಾ ಅಂತ ಗಪ್ಪಕೊಂಡಿರ್ತೇವೆ. ಹಂಗೆ ಅತ್ಯಂತ ಅದ್ಭುತ ನಟನಾಗಿ ಸಿನಿಮಾಗಳು ಅವಾಗೆಲ್ಲ ಬಹಳ ಮೌಲ್ಯಗಳನ್ನು ಹೇಳುತ್ತಿದ್ದು, ಬಹಳ ಒಳ್ಳೊಳ್ಳೆ ಸಾಹಿತ್ಯ ಒಳ್ಳೊಳ್ಳೆ ಹಾಡುಗಳು. ಅದರಿಂದ ನನ್ನ ಸಾಹಿತ್ಯ ಸಂಗೀತ ಬೆಳವಣಿಗೆಯಾಗೋದಕ್ಕೆ ಹಳೆಯ ಸಿನಿಮಾ ಹಳೆಯ ಹಾಡುಗಳು ಬಹಳ ಪ್ರಭಾವ ಬೀರ್ತವೆ. Mm-hmm.
ಬಸವಳಿಯು